ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಬಳ್ಳಾರಿ ನಗರದಲ್ಲಿ ಮೊನ್ನೆ 28 ಸೆಪ್ಟೆಂಬರ್ನ ಎರ್ಲಿ ಮಾರ್ನಿಂಗ್ ಅರೌಂಡ್ 2:30 to 3:00 ಮಧ್ಯದಲ್ಲಿ ರೇಡಿಯೋ ಪಾರ್ಕ್ ಹತ್ತಿರ ಒಬ್ಬ ವ್ಯಕ್ತಿ ಕೊಲೆ ಆಗ್ತಾರೆ. ಅದು ನೀವೆಲ್ಲ ನೋಡಿದಿರಿ, CCTVನಲ್ಲಿನೂ ವಿಡಿಯೋಗಳನ್ನು ನೋಡಿದಿರಿ. ಇಬ್ಬರು ಬಂದು ಅವರನ್ನೇ ಮಚ್ಚೆಯಿಂದ ಕೊಲೆ ಮಾಡಿ ಹೋಗುತ್ತಾರೆ. ಅದಾದಮೇಲೆ ಮಾರ್ನಿಂಗ್ ಮರುದಿವಸ ಅಂದರೆ 28th ಮಾರ್ನಿಂಗ್ ಅವರು ಇಲ್ಲಿ ಕೊಲೆ ಆಗುವಂಥ ಮಂಜುನಾಥ್ ಅವರ ತಮ್ಮ ಅಶೋಕ್ ಅವರು ಕಂಪ್ಲೇಂಟ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ನಮ್ಮ ಕವಲ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ. ಅದನ್ನ ಆಧಾರದ ಮೇಲೆ FIR ಆಗುತ್ತೆ ನಮಗೆ, ಒಂದು ಕ್ರೈಮ್ ನಂಬರ್ 213/22 ಅಂತ ಹೇಳಿ. ಸೊ ಅದು ಬೇಸಿಸ್ ಮೇಲೆ ಕವಲ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು DYSP ನಮ್ಮ ಶೇಖರಪ್ಪ ಅವರು ಸಿಟಿನಲ್ಲಿರುವ ಎಲ್ಲ ಇನ್ಸ್ಪೆಕ್ಟರ್ಸ್ ಮತ್ತು ಟೀಮ್ ಇದನ್ನ ಬಗ್ಗೆ ವಿಚಾರಣೆ ಮಾಡಿ ಯಾವ ಯಾವ ಆ್ಯಂಗಲ್ ಇರ್ಬೋದು, ಎಷ್ಟು ಜನ ಇರ್ಬೋದು ಅಂತ ಹೇಳಿ ಡೀಟೇಲ್ ಆಗಿ ಒಂದು ಎಂಕ್ವೈರಿ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಆಯಿತು ನಮಗೆ. ಯಾಕಂದರೆ ಇದರಲ್ಲಿ ತುಂಬ ಜನ ಭಾಗಿಯಾಗಿದ್ದಾರಂತ ಒಂದು ಸಂಶಯ ಇತ್ತು. ಸೊ ಎಲ್ಲ ವಿಷಯದ ಬಗ್ಗೆ ನಾವು ಇದನ್ನು ಎಲ್ಲ ಆ್ಯಂಗಲ್ನಲ್ಲಿಯೂ ಇನ್ವೆಸ್ಟಿಗೇಷನ್ ಮಾಡಿ ಪ್ರೈಮ್ ಆಫೀಸಿಗೆ ಅಂದರೆ ಪ್ರಾಥಮಿಕವಾಗಿ ಯಾರ್ಯಾರು ಭಾಗಿಯಾಗಿದ್ದಿರ್ಬೋದು ಅಂತ ಹೇಳಿ ಒಂದು ಕೆಲವು ರಿಕವರಿ ಮೂಲಕ, ಕೆಲವರು ಅವ್ರು ಹೇಳಿದ್ದ ಸ್ಟೇಟ್ಮೆಂಟ್ ಮೂಲಕ ಅವರೆಲ್ಲನೂ ಅರೆಸ್ಟ್ ಮಾಡಲಾಯಿತು. ಇಲ್ಲಿವರೆಗೆ ನಾವು 7 ಜನನ ಇದರಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಇನ್ನೂ 3 ಜನ ಅರೆಸ್ಟ್ ಮಾಡೋದು ಬಾಕಿ ಇದೆ. ಸೊ ಈ ಅರೆಸ್ಟ್ ಆಗಿದ್ದವರಲ್ಲಿ ಹುಸೇನ್ ಅಲಿಯಾಸ್ ಲಕ್ಷ್ಮಣ ಅಂತ ಒಬ್ಬರು, 26 ಇಯರ್ಸ್, ಕಮಲಾಪುರ ಅವರು ನಿವಾಸಿ ಹುಸೇನ್ ಅಂತ. ಇನ್ನೊಬ್ಬರು ನೆಕ್ಸ್ಟ್ ಇಲಿಯಾಸ್, ಅರೌಂಡ್ 58 ಇಯರ್ಸ್, ಕವಲ್ ಬಜಾರ್ ಏರಿಯಾ. ಇನ್ನೊಬ್ಬರು ಭಾಸ್ಕರ್ ಅಂತ, ಅರೌಂಡ್ 26 ಇಯರ್ಸ್, ಅವ್ರದ್ದು ಮನೆ ನಮ್ಮ ಟ್ರೈನಿಂಗ್ ಸ್ಕೂಲ್ ಹತ್ರ ಕವಲ್ ಬಜಾರ್ ಲಿಮಿಟಲ್ಲಿ ಬರುತ್ತೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಸಂತೋಷ್ ಕುಮಾರ್ ಅಂತ, ಅರೌಂಡ್ 25 ಇಯರ್ಸ್ ಓಲ್ಡ್, ಇವ್ರದ್ದು ನಮ್ಮ APMC ಲಿಮಿಟ್ಸ್ನಲ್ಲಿ ಬರುವಂಥ APMC ಆ್ಯಡ್ ಹಿಂದ್ಗಡೆ ಮನೆ ಬರುತ್ತೆ. ಅದೇ ರೀತಿಯಲ್ಲಿ ಸರ್ವರ್ ಅಲಿಯಾ ಸರ್ದಾರ್ ಅಂತ, ಇವರಿಗೂ ಅರೌಂಡ್ 27-28 ಇಯರ್ಸ್ ಏಜ್ ಇರುತ್ತೆ. ಸೊ ಅದೇ ರೀತಿಯಲ್ಲಿ ಪ್ರಭಾಕರ್ ಅಂತ ಒಬ್ಬರು ಫೈನಾನ್ಸ್ ಕಂಪನಿನಲ್ಲಿ ಕೆಲಸ ಮಾಡ್ತಾರೆ. ಮತ್ತು ರಘು ಅಂತ ಇನ್ನೊಬ್ಬರು, ಇವರು ನಮ್ಮ ಇದರಲ್ಲಿ ಫಸ್ಟ್ ಭಾಸ್ಕರ್ ಅಂತ ಯಾರು ಹೇಳಿದ್ದೀನೋ ಅವರ ಅಲಿಯ ಗೆಳೆಯ ಅಂದರೆ ಫ್ರೆಂಡ್ ಆಗ್ತಾರೆ. ಅದೇ ರೀತಿಯಲ್ಲಿ ಇವು 7 ಜನ ನಾವು ಆಲ್ರೆಡಿ ಅರೆಸ್ಟ್ ಮಾಡಿ JC ಕಳಿಸ್ಕೊಡಲಾಯಿತು. ಸೊ ಇದರಲ್ಲಿ ಇನ್ನೂ 3 ಜನ ನಮಗೆ ಸಿಗಬೇಕಾಗುತ್ತೆ. ಅದರಲ್ಲಿ ಒಬ್ಬರು A1 ಆಗಿರುವಂತಹ ಕೋಳಿ ಅನಿಲ್, ನಮ್ಮ ಕವಲ್ ಬಜಾರ್ ಪೊಲೀಸ್ ಸ್ಟೇಷನಲ್ಲೇ ಹಳೆ MOB ಆಗ್ತಾರೆ, ಅಂದರೆ ಒಂದು 3 ಕೇಸಸ್ನ ಥೆಫ್ಟ್ ಕೇಸಸ್ನಲ್ಲಿನೂ ಭಾಗಿಯಾಗಿದ್ದಾರೆ. ಈ ರೀತಿಯಲ್ಲಿ ನವೀನ್ ಅಂತ ಒಬ್ಬರು ಮತ್ತು ಆಸಿಫ್ ಅಂತ ಇಬ್ಬರು, ಇವರಿಬ್ಬರೂ ಸಂತೋಷ್ ಅಂತ ಹೇಳಿದ್ನಲ್ವ APMC ಲಿಮಿಟ್ಸಲ್ಲಿ ಇರುವವರು, ಅವ್ರ ಫ್ರೆಂಡ್ಸ್ ಆಗ್ತಾರೆ. ಸೊ ಇವರೆಲ್ಲರೂ ಸೇರಿ ಮಂಜು ಅಲಿಯಾಸ್ ಮಂಜುನಾಥವನ್ನು 28 ಮಾರ್ನಿಂಗ್ 2:30 ಅರೌಂಡ್ ರೇಡಿಯೋ ಪಾರ್ಕ್ ಹತ್ರ ಕೊಲೆ ಮಾಡಿರುತ್ತಾರೆ. ಸೊ ಈ ಇದಕ್ಕೆ ಕಾರಣ ಮೋಟಿವ್ ಏನಂದರೆ, ಈ ಇದರಲ್ಲಿ ನಾವು ಹೇಳಿದ್ದೀವಿ ಆಲ್ರೆಡಿ A2 A3 ಇವರು ಯಾರು ನಮ್ಮ ಭಾಸ್ಕರ್ ಮತ್ತು ಇಲಿಯಾಸ್, ಇವರೆಲ್ಲರೂ ಇದೇ ಬಿಸ್ನೆಸ್ನಲ್ಲಿ ಅಕ್ಕಿ ಬಿಸ್ನೆಸ್ನಲ್ಲಿ ಭಾಗಿಯಾಗಿರುವಂಥವ್ರು. ಸೊ ಅದರಲ್ಲಿ ಈ ಕೋಳಿ ಅನಿಲು, ನವೀನ್ ಮತ್ತು ಆಸಿಫ್ 3 ಜನ ನಮಗೆ ಸಿಗಬೇಕಾಗುತ್ತೆ, ಅಂದರೆ ಇನ್ನೂ ಅರೆಸ್ಟ್ ಮಾಡಬೇಕಾಗುತ್ತೆ ಈ 3 ಜನನೇ. ಈಗ ಇದರಲ್ಲಿ ನಾವು ಸೆಕೆಂಡ್ ಲಿಸ್ಟ್, ಈ ಲಿಸ್ಟಲ್ಲಿ ಸೆಕೆಂಡ್ ನೇಮ್ ಇಲಿಯಾಸ್ ಮತ್ತು ಭಾಸ್ಕರ್ ಅಂತ ಹೇಳಿದ್ನಲ್ವ, ಇವರಿಬ್ಬರು ಆಲ್ರೆಡಿ ಬಳ್ಳಾರಿ ನಮ್ಮ ನಗರದಲ್ಲಿ ಮತ್ತು ರೂರಲ್ ಏರಿಯಾದಲ್ಲಿನೂ ಈ ಅಕ್ಕಿ ಪಡಿತರ ಅಕ್ಕಿ ಬಗ್ಗೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಇವ್ರ ಮೇಲೇನೂ ಕೆಲವು ಕೇಸಸ್ಸು ಆಗಿದ್ದಾವೆ. ಲಾಸ್ಟ್ ಇಯರು ಕೇಸ್ ಆಗಿದೆ, ಈ ಇಯರ್ ಒಂದು ಕೇಸ್ ಆಗಿದೆ ಇವರು ಗಾಡಿ ಮೇಲೆ. ಸೊ ಇವರು ಮತ್ತೆ ಈ ಮಂಜು ಅಲಿಯಾಸ್ ನಮ್ಮ ಮಂಜುನಾಥ್ ಯಾರಿದ್ದಾರೆ, ಇವರಿಗೆ ಹಳೆ ಕಾಲದಿಂದ ವೈಷಮ್ಯ ಅಂದರೆ ಇಬ್ಬರೂ ಒಂದೇ ಬಿಸ್ನೆಸ್ನಲ್ಲಿರುವಂಥವ್ರು, ಇವರು ಕೋಳಿ ಅನಿಲಾಗಲಿ, ಸಾರಿ ಇವರು ಭಾಸ್ಕರ್ ಮತ್ತು ಇಲಿಯಾಸ್, ಇವರಿಗೆ ಹಳೆಯ ವೈಷಮ್ಯ ಮತ್ತು ಬಿಸ್ನೆಸ್ಸಲ್ಲಿ ರೈವಲ್ರಿ ಇರೋ ಕಾರಣಕ್ಕೆ ಅವನ್ನು ಯಾವುದೋ ಒಂದು ಫಿನಿಶ್ ಮಾಡಬೇಕು ಅಂತ ಉದ್ದೇಶದಿಂದ ಇಲಿಯಾಸ್ ಮತ್ತು ಭಾಸ್ಕರ್ ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿದ್ದಾರೆ ಇದರಲ್ಲಿ. ಅಂದರೆ ಭಾಸ್ಕರ್ ಮತ್ತು ಇಲಿಯಾಸ್ ಇಬ್ಬರೂ ಸೇರಿ ಪ್ಲ್ಯಾನ್ ಮಾಡಿದ್ದಾರೆ. ಪ್ಲ್ಯಾನ್ ಮಾಡಿಬಿಟ್ಟು ಅದು ಎಕ್ಸಿಕ್ಯೂಷನ್ಗೆ ಭಾಸ್ಕರ್ಗೆ ಬಾಧ್ಯತೆ ವಹಿಸಿದ್ದಾರೆ. ಅಂದರೆ ಈ ಭಾಸ್ಕರ್ ಅಂತ ಯಾರು ಹೇಳಿದ್ನೋ ನಾನು, ಸೊ ಇವರಿಗೆ ಒಂದು ಬಾಧ್ಯತೆನ ವಹಿಸಿದ್ದಾರೆ. ಸೊ ಭಾಸ್ಕರ್ ಏನು ಮಾಡ್ತಾರೆ ಅಂದರೆ ಫರ್ದರ್ ಅಂದರೆ ಕಂಟಿನ್ಯೂಷನ್ ಟು ದಿಸ್ ಪ್ಲ್ಯಾನ್, ಅವ್ರೇನು ಮಾಡ್ತಾರಂದರೆ ಭಾಸ್ಕರ್ ಸಂತೋಷ್ ಮತ್ತು ಈ ಕೋಳಿ ಅನಿಲ್ ಮತ್ತು ಹುಸೇನ್ ಅಂತ ಹೇಳಿದ್ನಲ್ವ, ಇವು 4 ಜನನ ಕರೆಸಿ ನಮ್ಮ APMC ಲಿಮಿಟ್ಸ್ನಲ್ಲಿ ಇರುವ ಲಾರಿ ಟರ್ಮಿನಲ್ಲಲ್ಲಿ ಕೂತ್ಕೊಂಡು ಒಂದಿನ ಪ್ಲ್ಯಾನ್ ಮಾಡ್ತಾರೆ. ಅಂದರೆ ಈ ಒಂದು ಹಾಗೆ ಪ್ಲ್ಯಾನ್ ಇದೆ ನಮಗೆ, ಇದು ಮಾಡಬೇಕಾಗುತ್ತೆ, ಇದಕ್ಕೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಭಾಸ್ಕರ್ ಅವ್ರಿಗೆ ಒಂದು ದುಡ್ಡು ಪ್ರಚೋದನೆ ಒಂದು ಮೋಟಿವೇಶನ್ ಆಗಿ ಒಂದು ಹೇಳ್ತಾರೆ.
10 ಲಕ್ಷ ಕೊಡ್ತೀವಿ ಅಂತ ಹೇಳಿಬಿಟ್ಟು ಅದನ್ನ ಹೇಳ್ತಾರೆ ಅವರು. ಸೋ ಈ ಫರ್ದರ್ ಅಲ್ಲಿ ಇದು ಒಂದು 10 ದಿನ ಕೆಳಗಡೆ ಆಗುತ್ತೆ ನಮಗೆ ಈ ಪ್ಲಾನ್ ಡಿಸ್ಕಷನ್. ಆಮೇಲೆ ಇವರು ಭಾಸ್ಕರ್, ಸಂತೋಷ್ ಕುಮಾರ್ ಮತ್ತು ಕೋಳಿ ಅನಿಲ್ ಆ್ಯಂಡ್ ಹುಸೇನ್ ಇವರು 4 ಜನ ಏನಿದ್ದಾರೆ ಅವರ ಜೊತೆಗೆ ನವೀನ್ ಮತ್ತು ಆಸಿಫ್ ಇವರೆಲ್ಲರೂ ಸೇರಿ ಈ ಮಂಜುನಾಥ್ ಅವರ ಮೂಮೆಂಟ್ನ ಒಂದು 4 ದಿನ ವಾಚ್ ಮಾಡ್ತಾರೆ. ಅಂದರೆ ಅವರು ಎಲ್ಲಿ ಹೋಗ್ತಾರೆ, ಅವ್ರ ಮನೆ ಎಲ್ಲಿದೆ ಅಂತ ಹೇಳಿ. ಅಂದರೆ ಈ ಭಾಸ್ಕರ್ಗೆ ಆಲ್ರೆಡಿ ಅವ್ರ ಮನೆ ಎಲ್ಲಿದೆ ಅಂತ ಗೊತ್ತಿದೆ. ಅದೇ ರೀತಿಯಲ್ಲಿ ಇದರಲ್ಲಿ ನಮಗೆ ಕೋಳಿ ಅನಿಲ್ಗೂ ಅವ್ರಿಗೆ ಪರಿಚಯ ಅಂದರೆ ತೋರಿಸ್ತಾರೆ. ಆಮೇಲೆ ಸಂತೋಷ್ ಕುಮಾರ್ನ ಅವ್ರಿಗೆ ಗೊತ್ತಿದೆ ಅವರು, ಯಾಕಂದರೆ ಎಲ್ಲರೂ ಒಂದೇ ಏರಿಯಾದಲ್ಲಿ ಮುಂದೆ ಇದ್ದವರು. ಸೊ 2 ದಿನ ಒಂದು ವಾಚ್ ಮಾಡ್ತಾರೆ. ಸೊ ಆ ಫೈನಲ್ ಡೇ ಅಂದರೆ 28th ಆವಾಗ ಲೇಟಾಗಿ ಸ್ವಲ್ಪ ಇವರು ಲೇಟಾಗಿ ಮನೆಗೆ ಬರ್ತಾರಂಥ ಉದ್ದೇಶದಿಂದ ಮೋತಿ ಸರ್ಕಲಿಂದ ಯಾರು ಕೋಳಿ ಅನಿಲ್ ಹುಸೇನ್ ಇವರಿಬ್ಬರು ಸೇರಿ ಮೋತಿ ಸರ್ಕಲ್ ಟು ನಮಗೆ ರೇಡಿಯೋ ಪಾರ್ಕ್ ವರ್ಗೆ ಅವನ್ನೇ ಫಾಲೋ ಮಾಡಿ ಅಲ್ಲಿ ಅವರು ತಗೊಂಡು ಬಂದಿದ್ದ ಮಚ್ಚೆಯಿಂದ ಅವರು ತಲೆ ಮೇಲೆ ಗಾಯ ಮಾಡಿ ಅಲ್ಲೇ ಅವನ್ನೇ ಕೊಲೆ ಮಾಡ್ತಾರೆ. ಈ ಇನ್ವೆಸ್ಟಿಗೇಷನಲ್ಲಿ ಅವರು ಯೂಸ್ ಮಾಡಿದಂಥ ಒಂದು ಪಲ್ಸರ್ ವೆಹಿಕಲ್ ಮತ್ತು ಅವ್ರು ಯೂಸ್ ಮಾಡಿದಂಥ ಒಂದು ವೆಪನ್ ಏನು ಮಚ್ಚು ಏನಿದೆ ಅದು ಮತ್ತು ಅವರು ಈ ವೆಹಿಕಲ್ ಎರಡೂ ನಾವು ಅವ್ರ ಮೊಬೈಲ್ ಫೋನ್ಸ್ಗಳನ್ನು ನಾವು ಆಲ್ರೆಡಿ ಸೀಸ್ ಮಾಡಿದ್ದೀವಿ ಆ್ಯಂಡ್ ಈ 7 ಜನನೂ ಅರೆಸ್ಟ್ ಮಾಡಿದ್ದೀವಿ. ಸೊ ಈ ಹೋಲ್ ಎಪಿಸೋಡ್ನಲ್ಲಿ ಇನ್ನೂ 3 ಜನ ಯಾರು ಇವ್ರಿಗೆ ಹೆಲ್ಪ್ ಮಾಡಿದವರು ಯಾವ ನಮಗೆ ವಾಚ್ ಮಾಡಲಿಕ್ಕೆ ಹೆಲ್ಪ್ ಮಾಡಿರೋವಂಥ ನವೀನ್ ಮತ್ತು ಆಸಿಫ್ ಯಾರಿದ್ದಾರೆ ಇವರಿಬ್ಬರು ಸಿಗಬೇಕು. ಅದೇ ರೀತಿಯಲ್ಲಿ ಈಗ ಈ ಕೋಳಿ ಅನಿಲ್ ಅಂತ ಯಾರಿದ್ದಾರೆ ಮೇನ್ ಪರ್ಸನ್ ಹೂ ಐ ಮೀನ್ ಅಟ್ಯಾಕ್ ದಿಸ್ ನಮ್ಮ ಡಿಸೀಸ್ಡ್ ಪರ್ಸನ್ ಮಂಜು ಅವ್ರಿಗೆ, ಸೊ ಅವ್ರನ್ನೂ ಸಿಗಬೇಕು. ಸೊ ಆಲ್ರೆಡಿ ನಮ್ಮ ಇನ್ಸ್ಪೆಕ್ಟರ್ ಕೌಲ್ ಬಜಾರ್ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಇದನ್ನ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.